ಕಿಶನ್ ರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂಡಿಯನ್ ಮೀಡಿಯಾ ಕೌನ್ಸಿಲ್ ಕೋಲಾರ ಜಿಲ್ಲಾ ಕಮಿಟಿ ವತಿಯಿಂದ ಶ್ರೀನಿವಾಸಪುರ ತಾಲೂಕಿನ ವೈ ಹೊಸಕೋಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ಶಾಲಾ ಮಕ್ಕಳಿಗೆ ಬುಕ್, ಪೆನ್ಸಿಲ್, ಪೆನ್, ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಶಿಕ್ಷಕರು ಕಿಶನ್ ರೆಡ್ಡಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಮುಚ್ಚಲಾಗಿದ್ದ ಈ ಸರ್ಕಾರಿ ಶಾಲೆಯನ್ನು 2019-20 ಸಾಲಿನಲ್ಲಿ ಕಿಶನ್ ರೆಡ್ಡಿ ಹಾಗೂ ಶಿಕ್ಷಣ ಇಲಾಖೆ ಸಹಕಾರದಲ್ಲಿ ಪುನಃ ತೆರೆಯಲಾಯಿತು ಎಂದು ತಿಳಿಸಿದ ಶಿಕ್ಷಕರು ಕಿಶನ್ ರೆಡ್ಡಿರವರಿಗೆ ಇಂತಹ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಇನ್ನು ಹೆಚ್ಚಿನ ಅವರಿಗೆ ದೇವರು ಆತ್ಮಧೈರ್ಯವನ್ನು ತುಂಬಲಿ ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಎರಡು ವರ್ಷಗಳ ಕಾಲ ಹಿಂದೆ ಮುಚ್ಚಲ್ಪಟ್ಟಿತ್ತು. ಮುಚ್ಚಿರುವಂತಹ ಶಾಲೆಯನ್ನ ಅಕ್ಟೋಬರ್ 1920 ಶಾಲೆಯನ್ನು ತೆರೆದಿದ್ದೇವೆ. ಆವಾಗ 6 ವಿದ್ಯಾರ್ಥಿಗಳ ಒಂದು ದಾಖಲಾತಿಯೊಂದಿಗೆ ಶಾಲೆ ಪ್ರಾರಂಭ ಆಗಿದೆ. ದಾನಿಗಳಿಂದ ಕಿಶನ್.